ಹಲೋ ಹಲೋ ಆಹಾರ ನಮಸ್ಕಾರ. ನಮಸ್ಕಾರ, ನಮ್ಮ ಚೇತನ್ ಅಂತ ಹೇಳ್ಬೋದು. ನಾವು ಕರ್ನಾಟಕ ಬಳ್ಳಾರಿಯಿಂದ ಕಾಲ್ ಮಾಡ್ತಾ ಇದ್ದೇವೆ. ಆಹಾರ ನನಗೊಂದು ಒಂದು ವಿಷಯ ತಿಳಿಸಿ ನನಗೆ. ನಾನು ದೇವ್ರ ನಂಬ್ತಾ ಇದ್ದೆ. ದೇವ್ರನ್ನ ಬಿಟ್ಬಿಟ್ಟು ಈಗ ಆಲ್ಮೋಸ್ಟ್ 5-6 ಇಯರ್ಸ್ ಆಗಿದೆ. ನನಗೆ ಬಯೋಪಿಕ್ಸ್ ಓದೋದೊಂದು ಬಹಳ ಇಷ್ಟ. ಅದು ಯಾರೇ ಆಗ್ಲಿ, ದೇವ್ರ ಬಗ್ಗೆ ಆಗಿರ್ಲಿ, ಮನುಷ್ಯರ ಬಗ್ಗೆ ಆಗಿರ್ಲಿ. ನಾನು ಮೊನ್ನೆ ಒಂದು ಬಯೋಪಿಕ್ ಓದಿದ್ದೆ, ಲೈಕ್ ರಮಣ ಮಹರ್ಷಿ ಅವ್ರ ಬಗ್ಗೆ. ಅವರು ತಮಿಳ್ನಾಡಿನ ಕಡೆ ಅವರು. ಅವ್ರ ಧ್ಯಾನ ಅಂತ ಬಿಟ್ಟು 11 ಇಯರ್ಸ್ ಲೈಕ್ ಬಹಳಷ್ಟು ದಿನ ಧ್ಯಾನ ಮಾಡ್ಕೊಂಡು ಹೊರಗ್ ಬಂದು ಅವ್ರಿಗೇನು ಲೈಕ್ ತಾಳ್ಸ್ಬೇಕು ಅಂತ ಬಿಟ್ಟು ಏನೋ ಒಂದು ಓದೋರಲ್ಲ, ಓದೋರು ನಾನು ಯಾರು ಅಂತ ತಿಳ್ಕೊಬೇಕಂತ ಹೋಗಿದ್ರಂತ ಅವರು. ಅವರು ಬಂದ್ಮೇಲೆ ಮೌನ ಹತ್ಮೇಲೆ, ಹಲೋ, ಅವರು ಮೌನ ಲೈಕ್ ಅವರು ಆಲ್ಮೋಸ್ಟ್ ಮ್ಯೂಟ್ ಆಗಿರ್ತಾರೆ. ಅವ್ರಿಗೇನು ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ತಾರ ಅಂತ. ಅಂತವ್ರು ಹಲೋ ಅಂತವ್ರಿಗೆ ಅವರು ಹೇಳಿದ್ರಂತ, ಹೆಂಗ ಲೈಕ್ ದೇವ್ರು ಯಾರು, ಲೈಕ್ ಇದೇನು ಅದೇನು ಅಂತ ಕೇಳಕ ಮುಂಚೆ ನೀನ್ ಯಾರು, ನೀನ್ ಫಸ್ಟ್ ಕನ್ಫರ್ಮ್ ಮಾಡಿಕ. ಆತನು ಸೆಲ್ಫ್ ಆಗಿ ನಾನು ಯಾರಂತ ಬಿಟ್ಟು ಆ ಪರಿಸರದಲ್ಲಿ ಆತ ಯಾರು ಗುರು ಗುರುನಿಂದ ಶಿಷ್ಯರಿಗೆ ತಾಳಾಡ್ದಂಗೆ ಆತ ಒಂದು ಸ್ಟೇಜ್ ಹೋಗಿದ್ದಾನೆ. ಲೈಕ್ ಹಲೋ ಹೇಳಲ್ಲಿ, ಅವ್ರಿಗೇನೋ ಒಂಥರ ಸಾಧಿಸಲು ಮಾಡಿ ಅಂತ ಅವ್ರು ಹೇಳ್ತಾ ಇದಾರೆ. ಅಲ್ಲ, ಅವ್ರು ಅವ್ರೇನಂದ್ರ ನಾನು ಅನ್ನೋದು ದೊಡ್ಡ ಮಂತ್ರ. ಆ ನಾನು ಅನ್ನೋ ಮಂತ್ರ ದೇವ್ರಿಗೆ ದೊಡ್ಡದು. ಯಾಕಂದ್ರೆ ಅಲ್ಲಿ ನೀನ್ಗೇನ ಬೇಕಿದ್ರೆ ಅದು ನೀನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದಂದ್ರೆ ನಥಿಂಗ್ ಬಟ್ ದೇವರೇ. ಲೈಕ್ ನಿಂತಲ್ಲಿರೋದನ್ನ ನೀನ್ ಮತ್ತೆ ಪ್ರಾರ್ಥನೆ ಮಾಡಕತ್ತೀಯ? ನನಗೆ ಇವೆಲ್ಲ ಕಂಪ್ಲೀಟ್ ಮೆಸೇಜ್ ಆಫ್ ಪರ್ಸನ್. ನಾನು ಸೊ ನಂದೇನ್ ಡೈಲಿ ರೊಟೀನು, ಎದ್ದಿನ ವರ್ಕ್ ಮಾಡಿನ ಬಂದಿನ ಮಲ್ತೀನಿ ಮತ್ತೆ ನಮ್ಮ ಮಾರ್ನಿಂಗ್ ಅದು ಇದೇ ಪರ್ಸನ್. ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ವೀಡಿಯೋಸ್ ಹಾಕ್ತಿರ್ತೀರ, ಸ್ವಲ್ಪ ನೀವು ಟ್ರೀಸ್ ಬಗ್ಗೆ ಬಾಲಷ್ಟು ಕೊಡ್ತೀರಾ. ನಾನಂತೂ ಫಿದಾ ಅದೇ ಫಸ್ಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಬಹಳಷ್ಟು ವೀಡಿಯೋ ನೋಡ್ತಾ ಇರ್ತೀನಿ, ಯಾರ್ಯಾರು ಬೈತಿರ್ತಾರೆ, ಯಾರ್ಯಾರು ನಿಮ್ಮ ಬೈತಿರ್ತಾರ, ಯಾರ್ಯಾರಿಗೂ ನೀವು ಸಮಾಧಾನ ಕೊಡ್ತಿರ್ತೀರ, ಹಂಗಷ್ಟೇ ನ್ಯೂಟ್ರಲ್ ಆಗಿರ್ತೀರ. ಇದು ಏನಿದು ರಿಯಾಲಿಟಿ? ಎಲ್ಲರೂ ಹಿಂಗೆ ಇರಕ್ ಆಗುತ್ತಾ? ಎಲ್ಲರಿಗೂ ಇದು ಸಾಧ್ಯನಾ? ಕ್ರಿಶ್ಚಿಯನ್ ಪರ್ಸನ್ ಎಲ್ಲ ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಿದೆಲ್ಲ ಹಾಕ್ತಾ ಇದ್ರು, ಇನ್ನು ಸಾಧ್ಯನಾ ಸಾಧ್ಯನಾ ಅಂತ ಕೇಳ್ತಿಲ್ಲ ಕತೆ. ಲೈಕ್ ಪ್ರತಿ ಪರ್ಸನ್ ಯಾಕ್ರಿ ಈಗ ನಿಮ್ ಐಕ್ಯೂ ಲೆವೆಲ್ ನಾವ್ ಯಾಕೆ ಹೋಗ್ತಾ ಇಲ್ಲ? ಲೈಕ್ ನಾವು ನಮ್ ಬರ್ತ್ ಹಂಗಾಗಿದೆ, ಬಟ್ ನಾವು ಓದಿದೀವಿ, ನಾವು ನಾವ್ ಎಲ್ಲಿ ತಪ್ಪು ಮಾಡಿದೀವಿ ಅಂತ ಗೊತ್ತಾಯ್ತ? ನಾವು ಯಾರಿಗೆ ಹಾಳು ಮಾಡಿದವರಲ್ಲ. ಅಂತವ್ರು ದೇವ್ರ ಭಕ್ತಿ ಬಯಸಿತ್ತು ಸಿಕ್ಕಾಪಟ್ಟೆ. ಕಾಶಿಯನ್ 2 ಟೈಮ್ಸ್, ಶಬರಿಮಲೆ 5-6 ಟೈಮ್ಸ್, ದೊಡ್ಡ ಏನೋ ಮಸ್ತು ಮಾಡ್ಬಿಟ್ಟೆ ಸಣ್ಣ ವಯಸ್ಸಿದ್ದಾಗ. ಇಷ್ಟ ವಯಸ್ಸಿನಲ್ಲಿ ಯಾವಾಗ 25 ಇಯರ್ಸ್ ಇದ್ದಾಗ ನಮ್ಮ ಅಪ್ಪ ತಿಳ್ಕೊಂಡ್ಬಿಟ್ರು, ಅವಾಗ ದೇವ್ರ ಮೇಲೆ ಭಕ್ತಿ ಹೋಯ್ತು. ಆದ್ರೂ ಮನೆಯಾಗ ಅಮ್ಮ ತಮ್ಮ 4 ಮಂದಿ ನಾವಿದ್ದು, ಅಪ್ಪ ಇಲ್ಲ, ಈ 3 ಇದೀವಿ. ಅಮ್ಮ ತಮ್ಮ ದೇವ್ರನ್ನ ಭಕ್ತಿ ಮಾಡ್ತಾರ, ಅವ್ರಿಗೆ ಯಾವ್ದೇ ತರ ಪ್ರಾಬ್ಲಮ್ ಕೊಡಂಗಿಲ್ಲ, ಹಿಂದೆ ನೀವಿರ್ಲ ಅಂತ. ಬಟ್ ನಾನು ಆಯ್ತು, ಯಾರು ಹೇಳ್ದಂಗ ಹಾರ್ಡ್ ವರ್ಕ್ ಇಸ್ ಗಾಡ್ ಅಂತ ಹೇಳ್ಬಿಟ್ಟು ಅದೆಲ್ಲ ಹೋಗ್ಕರ್ತೀನಿ. ಇವತ್ತು ನಾನು ಕಷ್ಟ ಬಿದ್ರೆ ಸಿಗುತ್ತೆ ಇಲ್ಲಂದ್ರೆ ಇಲ್ಲ ಅಂತ ಅದೇ ಮಾತು. ಆದ್ರೆ ಹೇಳ್ತೀನಿ ಅಷ್ಟ್ರಾಗ ಸುಖ ಕಷ್ಟಕ್ಕೆ ನೋಡಕತ್ತೀನಿ. ನನ್ ಸಂತ ಈಗ ನಮ್ ಕ್ಯಾಟಗರಿ ಪರ್ಸನ್ಸ್ ಬಹಳಷ್ಟು ಮಂದಿ ಇರ್ತಾರ. ಲೈಕ್ ನಿಮ್ಮಂತವ್ರು ಈ ತರ ದೊಡ್ಡ ದೊಡ್ಡ ಮನುಷ್ಯ ದೊಡ್ಡ ದೊಡ್ಡ ಪರ್ಸನ್ಸ್ ಬಯಸ್ಕೊಬಿಟ್ರೆ ನಾನ್ ತಪ್ಪು ಮಾಡಕತ್ತೆ ಅಂದ್ರೆ ನನ್ ಲೈಕ್ ನನ್ ಪಾಯಿಂಟ್ ಆಫ್ ವ್ಯೂ ತಪ್ಪ ಇಲ್ಲ. ನನ್ ಯಾವ್ದು ಕೆಲಸ ಮಾಡೋ ಪರ್ಸನ್ ನೀ ಗೊತ್ತೇನು ಕ್ವಶ್ಚನ್ ಹಾಕೋಬೇಕತ್ತೆ. ನಾನು ಯಾರು, ನನಗೆ ಏನ್ ಸಿಕ್ಕಬೇಕಂತ ಅಂದಾಗ ಒಂದು ವೀಡಿಯೋ ನೋಡ್ಬಿಟ್ಟು ರಮಣ ಮಹರ್ಷಿ ಅವ್ರದ್ದು, ಅವ್ರು ಇದೇ ನಾನು ಯಾರು ಅಂತ ಹೇಳ್ಬಿಟ್ಟು ಮೌನದಿಂದ ಶುದ್ಧ ಸಾಧನೆ ಮಾಡಿದ್ದಾರೆ. ನೀವು ನೋಡಿದ್ರೆ ಬಹಳಷ್ಟು ಕ್ಲೀನ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು ಪ್ರತಿ ಟಾಪಿಕ್. ಇಲ್ಲಿ ಯಾರು ತಪ್ಪು? ನನ್ ತಪ್ಪ ಇಲ್ಲ ದೊಡ್ಡವ್ರ ಯಾರು ತಪ್ಪ ಇಲ್ಲ ನಂಗೆ ಅರ್ಥ ಆಗೋ ತಪ್ಪ ಇಲ್ಲ ನೆಕ್ಸ್ಟ್ ಫೇಸಿಗೆ ಬರ್ತಕ್ಕಂಥವ್ರ ತಪ್ಪ? ಇವತ್ತು ನಾವು ದೇವ್ರಿದ್ದಾರೆ, ಮಂತ್ರಗಿಂತ ಆಯ್ತು ನಮ್ಮಗಿಂತ ಹೇಳ್ತೀವಿ. ನೆಕ್ಸ್ಟ್ ಜನರೇಷನ್ ಅವರು ನಮ್ ತರ ಇಲ್ಲ ಗೊತ್ತಿಲ್ಲ. ನಾವು ಯಾವ ಮಿಸ್ ಮಾಡಿ ಬಿದ್ದೀವಿ? ಮನುಷ್ಯ ಅಂತ ನಿದ್ದೆ ಮಾಡಕ್ ಬರಂಗಿಲ್ಲ. ಸರಿ ನಿದ್ದೆ ಮಾಡಿ ಅಪ್ಪ, ನೆಕ್ಸ್ಟ್ ಡೇ ಮತ್ತೆ ಚಾಲೆಂಜಿಂಗ್, ಹೊಸ ಪ್ರಾಬ್ಲಮ್, ಹೊಸ ಇವತ್ತೇನು ಪ್ರಾಬ್ಲಮ್ ಇತ್ತು ಸಾಲ್ವ್ ಮಾಡ್ಕೊಂಡು ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಮಾಡ್ತೀನಿ ಹೊಸ ಪ್ರಾಬ್ಲಮ್.
ಆರೋಪರೆ ನೀವು ಬಹಳಷ್ಟು ಖುಷಿಯಾಗಿರ್ತೀರ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರಿಗೂ ಸೊಲ್ಯೂಷನ್, ಎಲ್ಲರಿಗೂ ಸೊಲ್ಯೂಷನ್ ಕೊಡ್ತಿರ್ತೀರ. ಲೈಕ್ ನಿಮ್ಗಂತ ನಿಮ್ಗಂತ ಅಂತ ಎನರ್ಜಿ ಎಲ್ಲಿಂದ ಬಂತು, ಇಲ್ಲ ನೀವೇನಾದ್ರನ್ನ ಲೈಕ್ ಏನ ಸೆಲ್ಫ್ ಲೈಕ್ ಅದೇನ ಸೆಲ್ಫ್ ಅದು ಮಾರ್ಕೆಟ್ ಅಲ್ಲಿ ಸಿಕ್ತಕ್ಕಂಥ ಎಲ್ಲ ಎನರ್ಜಿ ಅದನ್ನ ಇದೇನ ಹೆಂಗ್ ಅದನ್ನ ಯಾವ ತರ ಅದನ್ನ ನೀವು ಅಚೀವ್ ಮಾಡ್ತೀರಾ, ಯಾವ ತರ ನೀವು ಇನ್ನೊಬ್ರಿಗೆ ಸಜೆಷನ್ ಕೊಡ್ತೀರಾ, ಅಷ್ಟ ಬಿಗ್ಗೆಸ್ಟ್ ಪರ್ಸನ್ ನೀವು ಎಂತ ನೀವ್ ಹೆಂಗ್ ತಿಳ್ಕೊಂಬರ್ಕತ್ತೀರ? ಎಷ್ಟು ಬಿಗ್ಗೆಸ್ಟ್ ಪರ್ಸನ್? ನಿಮ್ ಮಾತು ಅದೇನೋ ವಸೀಕರಣ ಅಂತಾರಲ್ಲ, ಆ ಈಗ ನಾನು ನಮ್ಮಂಗ್ಲ ಅಂತ ನಿಮ್ ಮಾತಿಗೆ ಗೊತ್ತಿರೋದಂಗ ಬಗ್ಬಿಡ್ತೀನಿ. ನಿಮ್ ಮಾತಲ್ಲಿ ಒಂದು ಸೌಂಡ್ ವೈಬ್ರೇಷನ್, ಓಂಕಾರ ಈಗ ಓಂಕಾರ ಸೌಂಡ್ಕಿನ ದೊಡ್ಡ ಸೌಂಡ್ ಯಾವ್ದಿಲ್ಲ, ಓಂಕಾರ ವೈಬ್ರೇಷನ್ ಯಾವ್ದಿಲ್ಲ ಅಂತ ಸೌಂಡ್ ನಾನು ಯೂಟ್ಯೂಬ್ ನಾಗ ನೋಡ್ ನೋಡಿ ವಿಡಿಯೋಸ್ ನೋಡ್ತಾ ಇರ್ತೀನಿ ಎಲ್ಲವಕ್ಕ, ಅದು ಸೌಂಡ್ ಸೌಂಡ್ ನೋಡ್ಬೋದಂತ ಅದು ನೋಡ್ತೀನಿ. ಓಂ ಶಂಕುಲಿಂದ ಬರ್ತದೆ ಒಂಥರ ಅದೇ ರಿಯಲ್ ಓಂ ನೋಡ್ತಿರ್ತೀನಿ. ಅದೇ ನೀವು ಮಾತಾಡೋ ನಿಮ್ ಮಾತಾಡೋ ಫೋರ್ಸ್ ಒಂಥರ ಮ್ಯಾಗ್ನೆಟಿಕ್ ಫೋರ್ಸ್, ಒಂದು ನಾನ್ ಮೆಟಲ್ಸ್ನ ಎಳ್ಕೊಂಡಂಗ ಮೆಟಲ್ನ ಎಳ್ಕೊಂತದ್ ಮ್ಯಾಗ್ನೆಟಿಕ್ ನಾನ್ ಮೆಟಲ್ ನಾನ್ ಪರ್ಸನ್ಸ್ ನ ನಿಮ್ ಭಾಷೆನೇ ಆ ಥರ ಇರುತ್ತೆ. ನಾನು ನಿಮ್ಮ ಮತ್ತೆ ನಿಮ್ಮ ಯಾವತ್ತು ಡೈರೆಕ್ಟ್ ಆಗಿ ಮೀಟ್ ಆಗಿಲ್ಲ, ಬಟ್ ನಿಮ್ಗೆ ಭಾಳ ದಿನ ಕಾಲ್ ಮಾಡಕ್ಕೆ ಮಾಡ್ದಂಗೆಲ್ಲ ಆಯ್ತು, ಇವತ್ತು ನಾಳೆ ಸಿಗ್ತಾರೆ ನಾಳೆ ಸಿಗ್ತಾರೆ ಅಂದ್ರೆ ಕಾನ್ಫಿಡೆನ್ಸ್ ಇತ್ತು. ಬಟ್ ನಿಮಗೆ ಅಷ್ಟು ಲೈಕ್ ನೀವು ಮಾತೆಲ್ಲ ವಶೀಕರಣ ತರ ಮಾತಾಡ್ದಂಗ ಲೈಕ್ ನಿಮ್ಗೆಲ್ಲ ನಿಮಗೆ ಗೊತ್ತು ಹೌ ಲೈಕ್ ಹೆಂಗ ಪಾಸಿಬಿಲಿಟಿ ಅದಕ್ಕೆ ನೀವೇನ್ ಸಾಧನೆ ಮಾಡಿದ್ದೀರಾ? ನಾವೇನ್ ತಪ್ಪು ಮಾಡಕತ್ತೀರ? ಏನಿಲ್ಲ ಎಲ್ಲ ಒಂದೇ ಒಂದು ಸಾಧನೆ ಕಂಡಿಡ್ಕೊಂಡೆ ನೀವು ಅರ್ಥ ಮಾಡ್ಕೊಂಡ್ರೆ ಬುದ್ಧಿವಂತರಾಗ್ತೀರಿ, ಇಲ್ಲ ಅಂದ್ರೆ ಇಲ್ಲ. ಏನಂದ್ರೆ ರಮಣ ಮಹರ್ಷಿಗಳ ತರನೇ ಇದು ಕೂಡ ತುಂಬಾ ಸಿಂಪಲ್. ರಮಣ ಮಹರ್ಷಿಗಳು ಅಷ್ಟೆಲ್ಲ ತಪಸ್ಸು ಮಾಡಿ ಮತ್ತೆ ಕೆಳಗಿಳಿದ್ರು, ಕೆಳಗಿಳಿದ್ರು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಡಿ ವಿ ಜಿ ಅವ್ರ ತರ ಎಲ್ಲಾರ ಜೊತೆನೂ ಇದ್ರು, ಆದ್ರೆ ಮಾತಾಡ್ತಿರ್ಲಿಲ್ಲ, ಸ್ಥಿತ ಪ್ರಜ್ಞರಾಗಿ ಏಯ್ ಮತ್ತೆ ಮಾತಾಡದೆ ಕಾಲ್ ಮುರಿತೀನಿ. ಅಲ್ಲ ಗುರುಗಳೇ ನನಗೆ ಅರ್ಥ ಆಗಿಲ್ಲ, ಈ ಜನರೇಷನ್ ತಪ್ಪಾಯ್ತ? ನನಗೆ ಪ್ರೆಸೆಂಟ್ 31 ಅನ್ಮ್ಯಾರಿಡ್. ಏಯ್ ಮಧ್ಯ ಮಾತಾಡ್ತಿದ್ಯಾ ನೀನು? ನೀನ್ ಇಷ್ಟೊತ್ತು ಎಷ್ಟು ತಪ್ಪಾಯ್ತು. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅವ್ರಿಗೊಂದು ಸೀಕ್ರೆಟ್ ಗೊತ್ತಾಯ್ತು, ಅದನ್ನ ಡಿ ವಿ ಜಿ ಅವ್ರು ಕೂಡ ಬರೆದು ಬಿಟ್ಟಿದ್ದಾರೆ, ಇವ್ರಿಗೂ ಗೊತ್ತಾಗಿತ್ತು ಅದು ಸೀಕ್ರೆಟ್. ಅದಾದ್ಮೇಲೆ ಅವರು ಎಲ್ಲರೊಳಗೊಂದಾಗಿ ಇದ್ರು, ಆದ್ರೆ ರಿಯಾಕ್ಟ್ ಆಗ್ತಿರ್ಲಿಲ್ಲ, ಪ್ರತಿಕ್ರಿಯೆ ಮಾಡ್ತಾ ಇರ್ಲಿಲ್ಲ ರಮಣ ಮಹರ್ಷಿಗಳು, ಪ್ರತಿಸ್ಪಂದನ ಮಾಡ್ತಿದ್ರು ಅಂದ್ರೆ ರೆಸ್ಪಾಂಡ್ ಮಾಡ್ತಿದ್ರು ಅಂದ್ರೆ ಅವ್ರು ಮುಂದೆ ಯಾರಾದ್ರೂ ನಿಂತ್ಕೊಂಡು ಅವ್ರ ಮನಸ್ಸಲ್ಲಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರೊಳಗಿಂದ ಅವರೊಳಗೆ ಬೀಜ ಬಿತ್ತೋಂಗೆ ಫೀಲ್ ಆಗಿ ಅವ್ರಿಗೆ ಉತ್ತರ ಸಿಗೋಂಗಾಗಿ ಎದ್ದೋಗ್ತಿದ್ರು ಜನ. ಇದು ಸಾಧನೆ. ಇದನ್ನ ಅವ್ರ ಹತ್ರ ಅದನ್ನ ಹೇಳದೆ ಈ ನುಂಗಿರೋ ಪ್ರಶ್ನೆಗಳು ಒಳಗಡೆಯಿಂದ ಉತ್ತರ ಬರುತ್ತೆ ಅಂತ. ನಿನ್ನ ಮನೆಯಲ್ಲಿ ಜಮೀನಿದೆ, ಅಲ್ಲಿ ನಡೆದಿರ ಪಕ್ಕದ ಮನೆಗೆ ಹೋಗಿ ಹೂವ ಕಿತ್ಕೊಂಡ್ರೆ ಏನೋ ಪ್ರಯೋಜನ ತಪ್ಪಲ್ವಾ? ಹಂಗೆ ನಿನ್ನೊಳಗೆ ಉತ್ತರ ಸಿಗುತ್ತೆ ಅಂತ ಹೇಳೋದು. ಇನ್ನೊಂದೇನಂದ್ರೆ ರಮಣ ಮಹರ್ಷಿಗಳು ಮಾಡಿದ್ದು, ಅವ್ರಿಗೆ ಕೊನೆಗೆ ಗೊತ್ತಾಯ್ತು ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ ಅಂತ. ಅಷ್ಟು ವರ್ಷ 20 ವರ್ಷ ತಪಸ್ ಮಾಡಿದ್ಮೇಲೆ ಬೆಟ್ಟದ ಮೇಲೆ ಮತ್ತೆ ಫೀಲ್ ಆಯ್ತು ಇದ್ದಂಗಿರ್ಬೇಕು ನೋಡು. ಅದನ್ನೇ ಅವ್ರ ಹತ್ರ ಒಂದು ಹಾಡಲ್ಲಿ ಬರ್ದ, ಇದ್ದಂಗಿದ್ರೆ ಇದು ಹೆಂಗಿಟ್ರೆ ಹಂಗಿರು, ಇಟ್ಟಂಗಿದ್ರೆ ಹೆಂಗಿಟ್ರೆ ಹಂಗಿಡು, ಹೆಂಗಿದ್ರೆ ಹಂಗಿರು, ಬುದ್ಧನಂಗಾಯ್ತಾರಂತಪ್ಪ ಅಂದ್ರೆ ಬುದ್ಧ ಅದೇ ಮಾಡಿದ್ದು. ತುಂಬಾನೇ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಬದಲು ತಟ್ಟೆಯಲ್ಲಿ ಬಿದ್ದಿದ್ದು ತಿನ್ನು, ದುಡ್ದಿದ್ದೆಲ್ಲ ಕೊಟ್ಬಿಡು. ಇವಾಗ ನೀನ್ ದುಡ್ದಿದ್ದೆಲ್ಲ ನೀನ್ ಅದ್ರ ಬಗ್ಗೆ ಫೀಲಿಂಗೆ ಬೇಡ, ಎಷ್ಟು ದುಡ್ದಿದ್ಯಾ ಅಂತ. ಅದು ನಿನ್ ನಂಬಿದವ್ರು ಕೊಟ್ಬಿಟ್ಟು ನೀ ಅವ್ರ ಸಂಸಾರ ನಡೆಸ್ತಾ ಇರ್ತಾರೆ. ನೀನ್ ಇವಾಗ ಟೂರ್ ಹೋಗ್ತೀಯಾ ನನ್ ಜೊತೆ ಅಂತ ಇಟ್ಕೊ. ಅವ್ರ ಹತ್ರ ಎಲ್ಲಾದ್ರೂ ಹೋದ್ರೆ ಏನು ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋದಿಲ್ಲ, ಏನು ಇಟ್ಕೊಳ್ಳೋದಿಲ್ಲ. ಯಾರಾದ್ರೂ ಹತ್ರ ಇರೋರ ಹತ್ರನೇ ಇರುತ್ತೆ, ಏ ಚಾಯ್ ಕೊಡಿಸೋ ಕಾಫಿ ಕೊಡಿಸೋ ಅಂತ ಕೇಳಿದ್ರೆ ಅಥವಾ ಅವನೇ ಅರ್ಥ ಮಾಡ್ಕೊಂಡು ಕೊಡಿಸಿದ್ರೆ ಖುಷಿ ಅಲ್ವಾ? ಕೊಡೋ ಕೆಲ್ಸನ ಇಲ್ಲ, ದುಡ್ಡು ಲೆಕ್ಕ ಹಾಕೋ ಕೆಲ್ಸನ ಇಲ್ಲ, ಅಲ್ಲಿ ಚಿಲ್ಲರೆ ಇಸ್ಕೊಳ್ಳೋ ಕೆಲ್ಸನ ಇಲ್ಲ, ಕೇಳಿದಿಲ್ಲ ಸಿಗ್ತಾ ಇರುತ್ತೆ, ಮನ್ಸಿಗೆ ಬಂದಿದ್ದಿಲ್ಲ ಸಿಗ್ತಾ ಇರುತ್ತೆ, ಪ್ರೀತಿಯಿಂದ ನೋಡ್ಕೋತಾರೆ. ಹಂಗೆ ನೀನು ನಿನ್ನ ತಾಯಿ ಕೊಟ್ಟು ಬಿಡ್ತೀಯ ಅಂತ ಇಟ್ಕೊಂಡಿನ ಸಂಬಳ. ಆಯಮ್ಮ ಮ್ಯಾನೇಜ್ ಮಾಡೋ ಅವ್ರಿಗೆ ಕಷ್ಟ, ನಿನಗಲ್ಲ. ನೀವೇನ್ ಮಾಡ್ತೀರಿ, ನಿಮ್ದೆಲ್ಲ ನಿಮ್ಮ ಹತ್ರನೇ ಇಟ್ಕೊಂಡು ಒದ್ದಾಡ್ತೀರಿ ಅದನ್ನ ಮ್ಯಾನೇಜ್ ಮಾಡಕ್ಕಾಗದೆ. ಇವೆಲ್ಲ ಆದಷ್ಟು ಡಿಟ್ಯಾಚ್ ಆಗ್ಬೇಕು. ಆಫೀಸಲ್ಲಿ ಕೂಡ ಅಷ್ಟೇ,
ನೀನ್ ಮಾಡೋ ಕೆಲ್ಸಕ್ಕೆ ಫಿದಾ ಆಗ್ಬಿಡ್ಬೇಕು ನಿನ್ನ ಪಾಸುಗಳೆಲ್ಲ. ಅಯ್ಯೋ ಏನಿದೆ ಈ ಹುಡುಗ ಹಿಂಗ್ ಮಾಡ್ತಾನೆ, ಇವನ್ಗೇನು ಬಿದ್ದೇ ಇಲ್ವಲ್ಲ. ಅವ್ರಿಗೆ ಫೀಲ್ ಆಗತ್ತೆ ಇವನ್ಗೇನಾದ್ರು ರೈಸ್ ಮಾಡೋಣ, ಇವನಿಗೆ ಸಂಬಳ ಕೊಡೋಣ ಜಾಸ್ತಿ. ಹಿಂಗೆ ಮತ್ತೆ ವ್ಯಾಪಾರದಲ್ಲೂ ಅಷ್ಟೇ, ಎದುರು ಮನುಷ್ಯ ನಿನಗೆ ಮಾತಾಡ್ಕತೀನಿ ತಪ್ಪಾಕ ಅನ್ಕೋಬಾರ್ದು. ನಾನು 5 ವರ್ಷ ಹಿಂದೆ ಬೇಸಿದ್ದೆ, ಇವಾಗ ಬೇಸಿದ್ದೀನಿ, ನಾ ಅವತ್ತಿನ ಜೊತೆ ಬೇಸಿದ್ದೀನಿ. ನಾನು ಬಲ್ಲರಿಂದ ಲದಾಖ್ಗೆ ಬಂದಿ ಸೋಲೋ ಟ್ರಿಪ್ ಗಾಡಿ ಮೇಲೆ, ಒಬ್ಬನೇ ಹೋಗಿ ಬಂದಿದ್ದೆ. 19 ದಿನಕ್ಕೆ ಆಲ್ಮೋಸ್ಟ್ 8 ಸಾವಿರ ಕಿಲೋಮೀಟರ್ ತಿರುಗಿ ಬಂದಿದ್ದೀನಿ. ಬಂದ ಮೇಲೆ ಸುನ ನನ್ನ ಕೆಲಸ ನಾನು ಇವತ್ತಿಗೂ ನಾನು ನನಗೆ ಓಕೆ ಯಾರಿಲ್ಲಪ್ಪ, ಫಸ್ಟ್ ನಾನ್ ಚೆನ್ನಾಗಿದ್ರೆ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಸಲಹಿ ದುಡಿತೀನಿ. ಆದ್ರೂ ಅವರಿಗೆ ಖುಷಿ ಕೊಡಕ್, ಅವರಿಗೆ ಸಂತೃಪ್ತಿ ಮಾಡಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಥಿಂಗ್ ಈಗ ಸಂತೃಪ್ತನಾದಾಗ ನಿನ್ನ ಸುತ್ತಮುತ್ತಲ ಇರೋರು ಆಟೋಮೆಟಿಕ್ ಆಗಿ ಸಂತೃಪ್ತರಾಗ್ತಾರೆ. ನಿನ್ನ ನೋಡ್ಬಿಟ್ಟು ನಿನ್ನ ಮುಖದಲ್ಲಿ ವರ್ಚಸ್ಸು ನೋಡಿ, ತೇಜಸ್ಸು ನೋಡಿ, ಇವನ್ ತರ ನಾವು ಇರಬೇಕು ಅಂತ. ನಿನ್ ಸುತ್ತಲೂ ಇರೋರು ಸಂತೃಪ್ತರಾಗಿಲ್ಲ ಅಂದ್ರೆ ನಿನ್ನಲ್ಲೇ ಸಂತೃಪ್ತಿ ಇಲ್ಲ ಅಂತ ಅರ್ಥ. ನೀನ್ ಹೇಳಿದ ವಶೀಕರಣ ಅಂತ, ಏಯ್ ಕತ್ತೆ ಕಾಲ್ ಮುಡಿತೀನಿ ಮಧ್ಯೆ ಮಾತಾಡ್ಬಿಡ, ನೀನ್ ಹೇಳಿದ್ಯಲ್ಲ ವಶೀಕರಣ ಅಂತ. ಇವಾಗ ಅಹೋರಾತ್ರನ ಜೊತೆ ಬಂದಿರು, ನನಗೆ ಸಂತೃಪ್ತಿ ಇರೋದ್ರಿಂದ ನೀನು ಸಂತೃಪ್ತಿಯಾಗಿ ಇದ್ದು ಬಿಡ್ತೀಯ. ಯಾವಾಗ ನನ್ನೊಳಗೆ ಅತೃಪ್ತಿ ಇರುತ್ತೋ ನನ್ ಸುತ್ತಲೂ ಇರೋರ್ಗು ಅತೃಪ್ತಿ ಆಗತ್ತೆ. ಅವಾಗ ಸಂತೃಪ್ತಿಯಿಂದ ಬದುಕೋದು ಕಲ್ತ್ಕೋ, ಅವರು ಆ ಸಂತೃಪ್ತ ಆಗ್ಬಿಡ್ತಾರೆ. ಇಲ್ಲಾಂದ್ರೆ ನಿನ್ ಜೊತೆ ಬದುಕೋಕೆ ಆಗಲ್ಲ, ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಗುರುಗಳ ನಿಮ್ದು ಒಳ್ಳೆ ಸುದ್ದಿ. ನಾನು ನಿಮ್ಗೆ ಯಾಕೆ ಒಳ್ಳೆ ಸುದ್ದಿ ಅಂತ ಹೇಳ್ತೇನೆ, ನಾನು 1 ವರ್ಷ ಹಿಂದೆ ಮನೆ ಕಟ್ಸಿದ್ದೀನಿ, ಮನೆ ಎದುರಿಗೆ ಒಂದು ಗಿಡ ಇತ್ತು. ಗಿಡ ಕಡಿಬೇಕಂದ್ರ ನಾನು ಮನೆಬೇಕಂದ್ರೆ ಆಲ್ರೆಡಿ ಹಿಂದಕ್ಕೆ ಹಾಕೋಣ ಗಿಡ ಮತ್ತೆ ಕಡಿಬಾರ್ದು ನಾನು. ಓಕೆ ಕೊಡ್ತೇನೆ, ಬಟ್ ಗಿಡ ಅಷ್ಟ ಇಷ್ಟ ನನಗೆ ಪಾಪ ಅದ, ನಮ್ಗೆ ಏನು ಟೈಮ್ ಕೇಳಂಗಿಲ್ಲ, ಅದು ಏನು ಟೈಮ್ ಕೇಳಂಗಿಲ್ಲ. ಆಯ್ತು ಸಾಕು, ತುಂಬಾ ಹೊತ್ತು ಮಾತಾಡಿದ್ಯಾ ಕತ್ತೆ, 12 ನಿಮಿಷ ಇಡಕ್ಕೆ ಹಾಕ್ತೀನಿ.